ಸ್ನೇಹಿತರೆ ಹಾಗೂ ಏಳನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಅಧ್ಯಾಯ ಹದಿನೆಂಟು ತ್ಯಾಜ್ಯ ನೀರಿನ ಕತೆ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ತ್ಯಾಜ್ಯ ನೀರಿನ ಕತೆ ಅಂದಾಗ ಇಂದಿನ ನಿರ್ಮಾಣದಲ್ಲಿ ನೀರು ಸಾಕಷ್ಟು ಕಲುಷಿತಗೊಳ್ಳುತ್ತದೆ ಆ ಕಲುಷಿತವಾಗಿರ್ತಕ್ಕಂಥ ನೀರನ್ನು ಯಾವ ರೀತಿ ಕಲುಷಿತ ಆಗ್ತದೆ ಕಲುಷಿತವಾಗಿರ್ತಕ್ಕಂಥ ಮಲಿನ ಕಾರಕಗಳು ಯಾವುವು ಆಮೇಲೆ ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡೋದು ಅನ್ನೋದು ಈ ಘಟಕದಲ್ಲದೆ ಈಗ ಅವುಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಸಾಕೋಣ ಅಧ್ಯಾಯ ಹದಿನೆಂಟು ತ್ಯಾಜ್ಯ ನೀರಿನ ಕತೆ ನೋಡಿ ತ್ಯಾಜ್ಯ ನೀರು ಅಂದಾಗ ನೀರಿಗೆ ಹಲವಾರು ಕಲ್ಮಶಗಳು ಸೇರೋದಕ್ಕೆ ತ್ಯಾಜ್ಯ ನೀರು ಅಂತ ಕರೆಯಲಾಗ್ತದೆ ಇಂದಿನ ನಿರ್ಮಾಣದಲ್ಲಿ ಇಂಥ ತ್ಯಾಜ್ಯ ನೀರು ಅತಿ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅದಕ್ಕಾಗಿ ನಾವು ವಾಯುಪೂರ್ಣವನ್ನು ಮಾಡಬೇಕಂದ್ರೆ ಒಂದು ಮಾಧ್ಯಮದ ಇನ್ನೊಂದು ಮಾಧ್ಯಮಕ್ಕೆ ಗಾಳಿಯನ್ನು ಓದುವುದಂದರೆ ನೀರಿನಲ್ಲಿ ಗಾಳಿಯನ್ನು ಹಾಯಿಸೋರ ಮೂಲಕ ವಾಯುಕ ಸೂಕ್ಷ್ಮ ಜೀವನ ಕೊಲ್ಲಬಹುದು ಅಕ್ವೇರಿಯಂಗೆ ಗಾಳಿಯನ್ನು ಹಾಯಿಸೋರ ಮೂಲಕ ಮಾಡಲಾಗ್ತದೆ ಇನ್ನು ಮಾಲಿನ್ಯಕಾರಕ ಅಂದಾಗ ಅಹಿತಕರ ಪದಾರ್ಥಗಳು ಅವು ನೀರಿನಲ್ಲಿರ್ತಕ್ಕಂಥ ಅಹಿತಕರ ಪದಾರ್ಥಗಳು ಅವು ಜಲ ಮಾಲಿನ್ಯಕಾರಕಳಾಗಿರ್ತವು ಇನ್ನು ರೋಜು ಅಂದ್ರೆ ಸೇವೇಜ್ ಮನೆಗಳಿಂದ ಕಾರ್ಖಾನೆಗಳಿಂದ ಆಸ್ಪತ್ರೆಗಳಿಂದ ಕಚೇರಿಗಳಿಂದ ಹಾಗೂ ಕೃಷಿ ಕ್ಷೇತ್ರಗಳಿಂದ ಬಿಡುಗಡೆ ಆಗ್ತಕ್ಕಂಥ ಕಶ್ಮಲ ನೀರು ಚರಂಡಿ ನೀರು ಅದಕ್ಕೆ ನಾವು ಸೇವೇಜ್ ಅಂದರೆ ರಾಯ್ಜು ಅಂತ ಕರೆಯಲಾಗ್ತದೆ ಇದರಿಂದ ನದಿ ಮೂಲ ಇದೆ ಸಾಕಷ್ಟು ಏನಾಗ್ತದೆ ಹಾನಿಗೆ ಹೊಲ್ಪಡೈತಿ ಇನ್ನು ವಾಯುಕ ಬ್ಯಾಕ್ಟೀರಿಯಾ ಅಂದಾಗ ಮುಕ್ತ ಆಕ್ಸಿಜನ್ನ ಪರಿಸರದಲ್ಲಿ ಮಾತ್ರ ಬದುಕಿ ಉಳಿಯಬಲ್ಲ ಬ್ಯಾಕ್ಟೀರಿಯಾಗಳು ಅಂದ್ರೆ ಗಾಳಿ ಇದ್ದಾಗ ಅದರಲ್ಲಿ ಬದುಕ್ತಕ್ಕಂಥ ಬ್ಯಾಕ್ಟೀರಿಯಾಗಳು ವಾಯುಕ ಉಸಿರಾಟದಿಂದ ಬದುಕ್ತಕ್ಕಂಥದ್ದು ಇನ್ನು ಅವಾಯುಕ ಬ್ಯಾಕ್ಟೀರಿಯಾಗಳಂದಾಗ ಗಾಳಿ ಇಲ್ಲದೆ ಕಿ ಉಸಿರಾಟ ಮಾಡ್ತವೆ ಅದು ಆಕ್ಸಿಜನ್ ಇಲ್ಲದೆ ಅಥವಾ ಆಕ್ಸಿಜನ್ನ ಕೊರತೆಯಿಂದ ಬೆಳೆಯಬಲ್ಲ ಕೆಲವು ಬ್ಯಾಕ್ಟೀರಿಯಾಗಳುಗಳನ್ನು ಅವಾಯುಕ ಬ್ಯಾಕ್ಟೀರಿಯಾಗಳು ಅಂತ ಕರಲಾಗ್ತದೆ ಇನ್ನು ನೌರ್ಮಲ್ಯ ಅಂದರೆ ಏನು ಶುಚಿ ಪರಿಸರ ಕಾಪಾಡಿ ರೋಗ ನಿರೋಧವಾಗಿರುವಂತೆ ಮಾಡಿಕೊಳ್ಳುವ ಕ್ರಿಯೆ ಅಂದರೆ ಪರಿಸರವನ್ನು ಸ್ವಚ್ಛವಾಗಿಟ್ಕೊಡೋದು ರೋಗ ಬರಬಾರ್ದು ಅಂತ ಕ್ರಿಯೆ ಇನ್ನು ರಾಡಿ ಗೂಡುಮಣ್ಣು ಅಂದರೆ ಏನು ನೋಡಿರಿ ಹೊಳೆ ಕೆರೆ ಬಾವಿ ಮುಂತಾದವುಗಳಿಂದ ಖನಿಜಾಂಶಗಳಾಗಿ ಕೊರೆಯುವ ರಂಧ್ರಗಳಿಂದ ಬದುಕುವ ಬರ್ತಕ್ಕಂಥ ಬದುಕುವಲ್ಲ ರಂಧ್ರಗಳಿಂದ ಬರ್ತಕ್ಕಂಥ ಇರ್ಬೋದು ಆಮೇಲೆ ಹೋಳು ಇರ್ಬೋದು ಇನ್ನು ಒಳ ಚರಂಡಿ ಅಂದರೆ ಏನು ಒಳ ಚರಂಡಿ ಅಂದರೆ ಚರಂಡಿ ನೀರನ್ನು ವಿವಿಧ ಮೂಲಗಳಿಂದ ಸಾಗಿಸುವ ಮಾರ್ಗ ಅದು ಒಳಚರಂಡಿ ಅತ್ತೆ ಕರೀಲಾಗ್ತದೆ ಇನ್ನು ತ್ಯಾಜ್ಯ ನೀರು ಅಂದಾಗ ಈಗಾಗಲೇ ಉಪಯೋಗಿಸಿರುವ ಮತ್ತು ಮರುಬಳಕೆಗೆ ಬಾರದೇ ಇರುವ ನೀರು ಇನ್ನು ಜೈವಿಕ ಅನಿಲ ಪ್ರಧಾನವಾಗಿ ಮಿಥೇನ್ ಮತ್ತು ಇಂಗಾಲ ಡೈಆಕ್ಸೈಡ್ ಇರುವ ಮಿಶ್ರ ಅನಿಲ ಇಂಧನವಾಗಿ ಉಪಯೋಗ ಮಾಡಲಾಗ್ತದೆ ಬಯೋಗ್ಯಾಸ್ ಅದು ಮಿಥೇನ್ ಅನಿಲ ಸಿ ಎಚ್ ಫೋರ್ ಅಂತ ಕರಲಾಗ್ತದೆ ಅಂದರೆ ಬಯೋಗ್ಯಾಸಿಂದ ಜೈವಿಕ ಅನಿಲ ಅತ್ಯಂತ ಮಾಲಿನ್ಯರಹಿತವಾಗಿರ್ತಕ್ಕಂಥ ಒಂದು ಇಂಧನ ಈ ಜೈವಿಕ ಅನಿಲ ಆಗಿರ್ತದೆ ಇನ್ನು ಚರಂಡಿ ಮೋರಿ ಗಟಾರು ಅಂದ್ರೆ ಹೊಲಸು ನೀರನ್ನು ಸಾಗಿಸುವ ಮಾರ್ಗ ಚರಂಡಿ ಮೋರಿ ಗಟಾರು ಅಂತ ಕರೆಯಲಾಗ್ತದೆ ಇನ್ನು ನೀರಿನ ಶುದ್ಧೀಕರಣ ಅಂದರೆ ಏನು ನೋಡಿರಿ ಮಾಲಿನ್ಯಕಾರಕಗಳು ನೀರಿನ ಆಕಾರಗಳಿಗೆ ಸೇರುವ ಮುನ್ನ ಅಥವಾ ನೀರಿನ ಮರುಬಳಕೆಗೆ ಮುನ್ನ ಅವುಗಳನ್ನು ತೆಗೆದು ಹಾಕುವ ಪ್ರಕ್ರಿಯೆಗೆ ನೀರಿನ ಶುದ್ಧೀಕರಣ ಕ್ಲೀನಿಂಗ್ ಆಫ್ ವಾಟರ್ ಅಂತ ಕರೆಯಲಾಗ್ತದೆ ಇನ್ನು ಚರಂಡಿ ನೀರಿನ ಸಂಸ್ಕರಣೆ ಅಂದರೆ ಏನು ನೋಡಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಚರಂಡಿ ನೀರಿನ ಸಂಸ್ಕರಣೆ ಸೇವೇಜ್ ಟ್ರೀಟ್ಮೆಂಟ್ ಅಂತ ಕರೆಯಲಾಗ್ತದೆ ಇನ್ನು ಚರಂಡಿ ನೀರು ಅಂದಾಗ ಮನೆ ಕೈಗಾರಿಕೆ ಕೃಷಿ ಕ್ಷೇತ್ರಗಳು ಮಾನವನ ಇತರೆ ಚಟುವಟಿಕೆಗಳಿಂದ ತ್ಯಾಜ್ಯ ನಿರುತ್ಪತ್ತಿ ಆಗ್ತದೆ ಚರಂಡಿ ನೀರು ಅಂತ ಕರೀಲಾಗ್ತದೆ ಇನ್ನು ಚರಂಡಿ ನೀರಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಶುದ್ಧತೆಗಳನ್ನು ನೋಡ್ಕೊತ ಸಾಕೋಣ ಸಾವಯವ ಅಶುದ್ಧತೆಗಳಂದಾಗ ಮಾನವನ ಮಲ ಪ್ರಾಣಿಗಳ ತ್ಯಾಜ್ಯ ತೈಲ ಯೂರಿಯಾ ಪೀಡೆನಾಶಕಗಳು ಕಳೆನಾಶಕಗಳು ಹಣ್ಣು ತರಕಾರಿಗಳ ತ್ಯಾಜ್ಯ ಆಗಿರ್ತದೆ ಇನ್ನು ನಿರವಯವ ಶುದ್ಧತೆಗಳಂದಾಗ ನೈಟ್ರೇಟ್ಗಳು ಫಾಸ್ಫೇಟ್ಗಳು ಲೋಹಗಳು ಇನ್ನು ಪೋಷಕಗಳು ಅಂದಾಗ ಫಾಸ್ಪರಸ್ ಮತ್ತು ನೈಟ್ರೋಜನ್ಗಳು ತ್ಯಾಜ್ಯಗಳಿರುತ್ತವೆ ಇನ್ನು ಬ್ಯಾಕ್ಟೀರಿಯಾದ ಅಂದಾಗ ಕಾಲ್ರಾ ಹರಡುವ ಇಬ್ರಿಯೋ ಕಾಲ್ಡ್ರೆ ಮತ್ತು ಥೈಫರ್ ಹರಡುವ ಸಾಲ್ಮೋನೆಲ್ಲಾ ಪ್ಯಾರಾಥೈಪಿ ಇತರೆ ಸೂಕ್ಷ್ಮ ಜೀವಿಗಳಂದಾಗ ಉದಾಹರಣೆಗೆ ಬೇದಿಕ ಕಾರಣವಾಗಿರ್ತಕ್ಕಂಥ ಪ್ರೋಟೋಜೋವಾಗಳು ಕೊಡ್ಬೋದು ಇನ್ನು ಚರಂಡಿ ನೀರು ದ್ರವ ತ್ಯಾಜ್ಯವಾಗಿದ್ದು ಜಲ ಮತ್ತು ಭೂ ಮಾಲಿನ್ಯವನ್ನು ಉಂಟು ಮಾಡ್ತದೆ ಇನ್ನು ಬಳಸದೇ ಇರತಕ್ಕಂಥ ನೀರು ತ್ಯಾಜ್ಯ ನೀರು ತ್ಯಾಜ್ಯ ನೀರನ್ನು ಮರು ಬಳಕೆ ಮಾಡಬಹುದಾಗಿದೆ ಅಂದರೆ ಒಮ್ಮೆ ಬಳಸದೇ ಇರತಕ್ಕಂಥ ನೀರು ತ್ಯಾಜ್ಯ ನೀರು ಇರ್ತದೆ ತ್ಯಾಜ್ಯವನ್ನು ಮರು ಬಳಕೆ ಮಾಡಬಹುದು ಫಿಲ್ಟ್ರೈಸೇಷನ್ ಮಾಡಿ ಮರು ಬಳಕೆ ಮಾಡಬಹುದಾಗಿದೆ ಇದಕ್ಕೆ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರ ಅವಶ್ಯಕತೆ ಇರ್ತದೆ ಅದು ಸಂಸ್ಕರಣೆ ಮಾಡಲಾಗ್ತದೆ ಇನ್ನು ನಿಸರ್ಗವು ನಿರ್ವಹಣೆ ಮಾಡುವ ಮಟ್ಟಕ್ಕೆ ಸಂಸ್ಕರಣಾ ಸ್ಥಾರವು ಸ್ಥಾವರ ಏನಾಗ್ತದೆ ಅದು ತ್ಯಾಜ್ಯ ನೀರಿನಲ್ಲಿರುವ ಮಾಲಿನ್ಯಕಾರಕವನ್ನು ಕಡಿಮೆ ಮಾಡ್ತದೆ ಎಲ್ಲಿ ಒಳಚರಂಡಿ ಮತ್ತು ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಇರುವುದಿಲ್ಲವೋ ಅಲ್ಲಿ ಅತ್ಯಲ್ಪ ವ್ಯಚ್ಚ ಸ್ಥಳೀಯ ನೌರ್ಮಲ್ಯ ವ್ಯವಸ್ಥೆ ಅಳವಡಿಸಿಕೊಳ್ಳಬಹುದು ಇನ್ನು ಕೆಸರು ಮತ್ತು ಜೈವಿಕ ಅನಿಲಗಳು ತ್ಯಾಜ್ಯ ನಿರ್ವಹಣೆಯ ಸಂಸ್ಕರಣೆಯ ಉಪ ಉತ್ಪನ್ನಗಳಾಗಿದ್ದಾವ ಇನ್ನು ತೆರೆದ ಚರಂಡಿ ವ್ಯವಸ್ಥೆಯ ಖಾಲಿಗಳನ್ನು ನೊಣ ಸೊಳ್ಳೆ ಮತ್ತು ರೋಗಾನುಗಳು ಉತ್ಪತ್ತಿಯಾಗುವ ಸ್ಥಳವಾಗಿರ್ತದೆ ಇನ್ನು ಬಯಲು ಪ್ರದೇಶದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಇನ್ನು ಕಡಿಮೆ ವೆಚ್ಚದಲ್ಲಿ ಮಲಮೂತ್ರವನ್ನು ಸುರಕ್ಷಿತವಾಗಿ ವಿಲೇರಿ ಮಾಡುವುದು ಸಾಧ್ಯವದ ಇನ್ನು ಇಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಪದಬಂಧದ ಪೂರ್ಣಗೊಳಿಸಿ ಎಂದರು ಅಡ್ಡವಾಗಿ ಅಂದರು ನೋಡಿ ದ್ರವರೂಪದ ತ್ಯಾಜ್ಯ ಪದಾರ್ಥ ಯಾವುದಂದ್ರೆ ಚರಂಡಿ ನೀರು ಯಾವುದ್ರಿ ಚರಂಡಿ ನೀರು ಇದು ಅಡ್ಡಲ್ ಇನ್ನು ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ತ್ಯಾಜ್ಯ ಯಾವುದು ಅದು ಕೆಸರು ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪದ ನೌರ್ಮಲ್ಯ ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು ಮಲಮೂತ್ರ ಬಳಕೆಯಾದ ನೀರು ತ್ಯಾಜ್ಯ ನೀರು ಚರಂಡಿ ನೀರನ್ನು ಸಾಗಿಸುವ ಕೊಳಗೆ ಒಳ ಚರಂಡಿ ಅಂತ ಕರಿತಾರೆ ಕಾಲ ಹರಡುವ ಹರಡಿಸುವ ಸೂಕ್ಷ್ಮ ಜೀವಿ ಯಾವುದಂದ್ರೆ ಬ್ಯಾಕ್ಟೀರಿಯಾ ಯಾವುದ್ರಿ ಬ್ಯಾಕ್ಟೀರಿಯಾ ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಅದು ಯಾವುದಂದ್ರೆ ಕ್ಲೋರಿನ್ ಓಜೋನ್ ಬಗ್ಗೆ ಕೆಳಗಿರುವ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ ಇದು ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ ಇದು ನೀರಿನ ಸೋಂಕು ನಿವಾರಿಸಲು ಬಳಕೆ ಆಗ್ತದೆ ಇದು ನೇರಾತ ಕಿರಣಗಳನ್ನು ಹೀರಿಕೊಳ್ಳಲು ಬಳಕೆ ಆಗ್ತದೆ ಗಾಳಿಯಲ್ಲಿ ಇದರ ಪ್ರಮಾಣ ಸುಮಾರು ಶೇಕಡ ಮೂರಷ್ಟು ಇರ್ತದೆ ಅಂದರೆ ಯಾವುದು ಹೇಳಿಕೆ ಸರಿ ಅಂದಾಗ ನೀರು ಇದು ನೀರಿನ ಸೋಂಕು ನಿವಾರಿಸಲು ಬಳಕೆ ಮಾಡಲಾಗ್ತದೆ ಆಮೇಲೆ ಗಾಳಿಯಲ್ಲಿ ಇದರ ಪ್ರಮಾಣ ಶೇಕಡ ಮೂರಷ್ಟು ಇರ್ತದೆ ಅದಕ್ಕೆ ಬಿ ಮತ್ತು ಇಲ್ಲ ನೆರಾತ ಕೆನ್ನ ಹಿರಿಕೊಳ್ತದೆ ಅದಕ್ಕೆ ಬಿ ಮತ್ತು ಸಿ ಎರಡು ಸರಿಯಾದ ಹೇಳಿಕೆಗಳು ಆಗ್ತವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ನೋಟ್ಸು ಮತ್ತು ಕೆಲವೊಂದು ಪ್ರಶ್ನೋತ್ತರಗಳು ಸ್ನೇಹಿತರೆ ಇವುಗಳಿಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಒಳ್ಳೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನೆಲ್ದಲ್ಲೇ ಬಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟ್ಯಾಂಕ್ ಯು ಟೂ ನೈನ್ ಆನ್